ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಏಸುವಿನಲ್ಲಿ ಏಸುವಿನಲ್ಲಿರುವ ಪುನರುತ್ಥಾನ ಶಕ್ತಿ ರೀಪ್ರಿನ್ಸ್ ಪುಟ ತ್ರೀ ಸೆವೆನ್ ಫೈವ್ ಫೋರ್ ಪುಟದ ಸಂಖ್ಯೆ ಎಂಬತ್ತಾರು ಎಂಬತ್ತ ಏಳು ನಮ್ಮ ಮರ್ತ್ಯ ಶರೀರಗಳನ್ನು ಉಜ್ಜೀವಸ ಮಾಡುವುದು ನಮ್ಮ ಕರ್ತನ ಸ್ವಸ್ಥಪಡಿಸುವಿಕೆಯ ಸೇವಾ ಕಾರ್ಯವು ಕೇವಲ ವರ್ಷಗಳವರೆಗೆ ನಡೆಸಲ್ಪಟ್ಟಿದ್ದು ಅದನ್ನು ಹೋಲಿಸಿದ್ದಲ್ಲಿ ಯಹೂದ್ಯರಲ್ಲಿ ಕೆಲವು ಜನರಿಗೆ ಮಾತ್ರ ತಲುಪಿದ್ದಾಗಿತ್ತು ಆದರೆ ಆತನು ಪರಲೋಕಕ್ಕೇರಿದ ತರುವಾಯ ತನ್ನ ದೇಹದ ಅಂಗಗಳೆಂದು ಅಂಗೀಕರಿಸಿರುವ ತನ್ನ ಶಿಷ್ಯರ ಮೂಲಕವಾಗಿ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಸ್ವಸ್ಥಪಡಿಸುವಿಕೆಯ ಕಾರ್ಯವನ್ನು ಆತನು ನಿರ್ವಹಿಸುತ್ತಿರುವನು ಇವರ ಮೂಲಕವಾಗಿ ಆತನ ಕಾರ್ಯ ನಿರ್ವಹಣೆಯಾಗಿ ಅನೇಕರ ಮನೋನೇತ್ರಗಳು ತೆರೆಯಲ್ಪಟ್ಟಿರುವುದು ಕಿವುಡಾದ ಅನೇಕರ ಕಿವಿಗಳು ತೆರೆಯಲಾಗಿರುವುದು ನೈತಿಕವಾಗಿ ಊನವಾದ ಅನೇಕರು ಗುಣ ಹೊಂದಿರುವರು ಅಪೋಸ್ತಲನ್ನು ಉಲ್ಲೇಖಿಸಿದಂತೆ ಹೇಳಿದಂತೆ ಆತನು ಆತನ ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದರು ಮತ್ತು ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವುಗಳನ್ನೇ ಹುಡುಕಿರಿ ಹಾಗೆ ಮತ್ತೆ ಏಸುವನ್ನು ಸತ್ತವರೊಳಗಿಂದ ಜೀವಿತನಾಗಿ ಎಬ್ಬಿಸಿದ ಆತನ ಆತ್ಮವು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ ನಿಮ್ಮ ಮರ್ತ್ಯ ದೇಹಗಳನ್ನು ಸಹ ಬದುಕಿಸುವನು ಎಂಬ ಈ ಅರ್ಥದಲ್ಲಿ ಸತ್ತವರಾಗಿದ್ದ ಅನೇಕರು ಎಬ್ಬಿಸಲ್ಪಟ್ಟಿರುವನು ಯೇಸುವಿನ ಮಹತ್ಕಾರ್ಯಗಳನ್ನು ಕಾರ್ಯಗಳನ್ನು ನೋಡಿಯೂ ಆತನನ್ನು ತಿರಸ್ಕರಿಸಿದ ಯಹುದ್ಯರ ಬಗ್ಗೆ ನಾವು ವಿಸ್ಮಯ ಪಡುವವರಾದರೆ ಯಾವ ಕಾರಣದಿಂದಾದರೂ ನಾವು ಪರಲೋಕದಿಂದ ಬಹು ನುಡಿದಿರುವ ನುಡಿದಿರುವಾತನ ವಿಷಯವಾಗಿ ಹಾಗೂ ಯಾವಾತನ ಬಾಸುಂಡಗಳಿಂದ ನಾವು ಗುಣ ಹೊಂದಿದವರಾಗಿದ್ದೋ ಆತನು ನಿಜವಾಗಿಯೂ ಪುನರುತ್ಥಾನವೂ ಜೀವವೂ ಆಗಿರುವನೆಂಬುವುದನ್ನು ಗ್ರಹಿಸಿದ್ದೆವೋ ಆತನ ಬಗ್ಗೆ ನಾವು ಸಂದೇಹವುಳ್ಳವರು ಅಥವಾ ಅಪನಂಬಿಕಸ್ಥರೂ ಆದಲ್ಲಿ ನಮ್ಮ ಗತಿ ಏನಾಗಬಹುದು ಆದುದರಿಂದ ಯಾರು ಪವಿತ್ರಾತ್ಮನ ಮೂಲಕವಾಗಿ ಹುಟ್ಟುವುದರ ಮೂಲಕ ನೂತನ ಜೀವ ಪಡೆದ ಅನುಭವವನ್ನು ಹೊಂದಿದವರಾಗಿ ದೇವರ ಶಕ್ತಿ ಉಪಕಾರ ಜ್ಞಾನ ಮತ್ತು ಪ್ರೀತಿಯು ಯೇಸುವಿನ ಮೂಲಕವಾಗಿ ಕಾರ್ಯ ನಿರ್ವಹಿಸುತ್ತಿರುವುದು ಬಹು ಸ್ಪಷ್ಟವಾಗಿ ಪ್ರದರ್ಶಿತವಾಗಿರುವುದನ್ನು ಅರಿತಿರುವರು ಅವರು ಭ್ರಷ್ಟರಾದರೆ ಅವರಿಗೆ ಇನ್ನೂ ಯಾವ ಕ್ಷಮೆಯೂ ಇರುವುದಿಲ್ಲ ಆದುದರಿಂದ ಅಪೋಸ್ತರನ್ನು ನಮಗೆ ಹೇಳುವುದು ಅವರಲ್ಲಿ ತಿರುಗಿ ಮಾನಸಾಂತರ ಹುಟ್ಟಿಸುವುದು ಅಸಾಧ್ಯ ಅವರ ವಿಷಯದಲ್ಲಿ ಆತನು ಮತ್ತೂ ಹೇಳಿರುವುದೇನೆಂದರೆ ಈ ರೀತಿಯಾಗಿ ಬಿದ್ದು ಹೋಗಿರುವುದು ಒಂದು ಉದ್ದೇಶಪೂರ್ವಕವಾದ ಕ್ರಿಯೆ ಆಗಿರುವುದು ಅದು ಅಜ್ಞಾನದಿಂದಾಗಲಿ ಅಥವಾ ಬಲಹೀನತೆಯಿಂದಾಗಲಿ ಆಗಿರದೆ ಅಂದು ಯಹೂದ್ಯರು ತಮ್ಮ ಕರ್ತನು ತಮ್ಮೊಡನೆ ಇರುವಾಗ ಆತನ ವಿಷಯವಾಗಿ ಅವರು ತೋರಿದಂಥ ಅದೇ ಹೃದಯ ಭಾವದವ ಹೃದಯ ಭಾವದವರಾಗಿ ಇವರು ಬಿದ್ದು ಹೋಗಿರುವರು ಇದು ಆತನನ್ನು ಪುನಃ ಶಿಲುಬೆಗೆ ಹಾಕುವುದು ಆತನನ್ನು ಎಲ್ಲರ ಮುಂದೆ ಅವಮಾನಪಡಿಸುವುದು ಆಗಿರುವುದು ಆದರೆ ಅತಿ ಪ್ರಿಯರೇ ಅಪೋಸ್ತರನ ಆಲೋಚನೆಯನ್ನು ಬಳಸಿಕೊಂಡು ಹೇಳುವುದಾದರೆ ನಮ್ಮನ್ನು ಪ್ರೀತಿಸಿ ನಮ್ಮನ್ನು ತನ್ನ ಅಮೂಲ್ಯ ರಕ್ತದಿಂದ ಕೊಂಡುಕೊಂಡಾತನಿಂದ ಹೊಂದಿರುವ ಇಂಥ ಕರುಣೆ ಮತ್ತು ಅನುಗ್ರಹಗಳಿಗೆ ಅಯೋಗ್ಯವಾದ ರೀತಿಯಲ್ಲಿ ನಾವು ಸ್ಪಂದಿಸಿದವರಾಗಿ ನಮ್ಮ ಕರೆಯ ವಿಷಯದಲ್ಲಿ ಅಯೋಗ್ಯವಾದ ರೀತಿಯಲ್ಲಿ ಹೀಗೆ ಕೊನೆಗೊಳ್ಳುವುದನ್ನು ಊಹಿಸಿಕೊಳ್ಳುವುದಕ್ಕಿಂತಲೂ ನಾವು ಪರಸ್ಪರವಾಗಿ ಒಬ್ಬರು ಮತ್ತೊಬ್ಬರ ವಿಷಯದಲ್ಲಿ ಹೆಚ್ಚು ಉಳ್ಳವರಾಗಿರಬೇಕು ನಾವು ಅಪಗ ಅಪನಂಬಿಗಸ್ಥರಾಗಿರೋಣ ನಾವು ನಂಬಿಗಸ್ಥರಾಗಿರೋಣ ನೂತನ ಸೃಷ್ಟಿಗಳಾಗಿ ನಮ್ಮಲ್ಲಿ ಪ್ರಾರಂಭವಾಗಿರುವ ಪುನರುತ್ಥಾನದ ಕ್ರಿಯೆಯು ದೇವರ ಕೃಪೆಯ ಮೂಲಕವಾಗಿ ಮೊದಲನೆಯ ಪುನರುತ್ಥಾನದಲ್ಲಿ ಪೂರ್ಣಗೊಳ್ಳಬೇಕಿರುವುದೆಂಬುವುದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳೋಣ ಆಗ ಒಂದು ಕ್ಷಣದಲ್ಲಿ ಮಾರ್ಪಟ್ಟು ಕರ್ತನ ಸಾರೂಪ್ಯವನ್ನು ಪಡೆದವರಾಗಿ ಆತನಿರುವ ಪ್ರಕಾರವೇ ಆತನನ್ನು ನೋಡುವೆವು